ಓಂ ಸಾಯಿರಾಮ್. 36ನೇ ಅಧ್ಯಾಯ. ಇಬ್ಬರು ಗೋವಾದವರು, ಶ್ರೀಮತಿ ಔರಂಗಾಬಾದಕರ ಅವರ ಕತೆಗಳು. ಒಮ್ಮೆ ಗೋವಾದಿಂದ ಇಬ್ಬರು ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಇಬ್ಬರೂ ಒಟ್ಟಿಗೆ ಬಂದಿದ್ದರೂ ಕೂಡ ಬಾಬಾ ಒಬ್ಬನಿಂದ ಮಾತ್ರ ದಕ್ಷಿಣೆ ಕೇಳಿ ತೆಗೆದುಕೊಂಡರು. ಇನ್ನೊಬ್ಬನು ತಾನಾಗಿಯೇ 15 ರೂಪಾಯಿಗಳನ್ನು ದಕ್ಷಿಣೆ ಕೊಡಲು ಬಂದಾಗ ಬಾಬಾ ಅದನ್ನು ತೆಗೆದುಕೊಳ್ಳಲಿಲ್ಲ. ಇದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು. ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಶ್ಯಾಮ ಅವರು ಬಾಬಾ ಅವರನ್ನು ಕುರಿತು, ಇದೇನು, ಇಬ್ಬರೂ ಒಟ್ಟಿಗೆ ಬಂದಿರುತ್ತಾರೆ, ಒಬ್ಬನನ್ನು ಮಾತ್ರ ಕೇಳಿ ಅವನಿಂದ ದಕ್ಷಿಣೆ ಪಡೆದಿರಿ, ಇನ್ನೊಬ್ಬನು ತಾನೇ ಸ್ವತಃ ಮುಂದಾಗಿ ದಕ್ಷಿಣೆ ಕೊಡಲು ಬಂದರೂ ನಿರಾಕರಿಸುತ್ತೀರಿ, ಇದೇಕೆ ಈ ಭೇದ ಭಾವ ಎಂದು ಕೇಳಿದನು. ಅದಕ್ಕೆ ಬಾಬಾ ಅವರು, ಶ್ಯಾಮ, ನಿನಗೆ ಏನೂ ತಿಳಿಯದು, ನಾನು ಯಾರಿಂದಲೂ ಪುಕ್ಕಟೆ ಏನೂ ತೆಗೆದುಕೊಳ್ಳುವುದಿಲ್ಲ. ಈ ಮಸೀದಿ ಮಾಯಿ ಸಾಲ ತೀರಿಸುವಂತೆ ಕೇಳುತ್ತಾಳೆ. ಸಾಲಗಾರನು ಸಾಲವನ್ನು ತೀರಿಸಿ ಋಣಮುಕ್ತನಾಗುತ್ತಾನೆ. ನನಗೆ ಮನೆ, ಮಠ ಮತ್ತು ಸಂಸಾರ ಏನೂ ಇಲ್ಲ. ನನಗೇನು ಬೇಕು? ನಾನು ಸರ್ವ ಸ್ವತಂತ್ರನು. ಋಣ, ದೋಷ ಮತ್ತು ಹತ್ಯೆ ಇವುಗಳಿಗೆ ಪ್ರಾಯಶ್ಚಿತ ಭೋಗಿಸಲೇಬೇಕು. ಅದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ಹೇಳಿ ತಮ್ಮದೇ ಆದ ರೀತಿಯಲ್ಲಿ ಮುಂದುವರಿದು ಈ ರೀತಿ ತಿಳಿಸಿದರು. ಮೊದಲು ಅವನು ಬಹಳ ಬಡವನಾಗಿದ್ದನು. ದೇವರ ದಯೆಯಿಂದ ಕೆಲಸ ದೊರೆತರೆ ಮೊದಲನೆಯ ತಿಂಗಳ ಸಂಬಳದಲ್ಲಿ 15 ರೂಪಾಯಿಗಳನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತನು. ನಂತರ ಬಡ್ತಿ ದೊರೆತು 15 ರೂಪಾಯಿಗಳಿಂದ 30, 60, 100, 200, 700 ರೂಪಾಯಿ ಸಂಬಳ ದೊರಕಿತು. ಪ್ರಗತಿಯ ಸಂತಸದಲ್ಲಿ ಅವನು ಹರಕೆಯನ್ನು ಮರೆತು ಬಿಟ್ಟನು. ಅವನ ಕರ್ಮವು ಅವನನ್ನು ಇಲ್ಲಿಗೆ ಬರಮಾಡಿದೆ. ಆದುದರಿಂದಲೇ ಅವನಿಂದ ನಾನೇ ಕೇಳಿ 15 ರೂಪಾಯಿ ದಕ್ಷಿಣೆ ಪಡೆದೆನು ಎಂದರು. ಇನ್ನೊಂದು ಕತೆ. ಸಮುದ್ರದ ದಡದಲ್ಲಿ ಅಲೆದಾಡುತ್ತಾ ಕೊನೆಗೆ ನಾನೊಂದು ಮನೆಯ ಕಟ್ಟೆಯ ಮೇಲೆ ಕುಳಿತೆನು. ಮಾಲೀಕನು ನನ್ನನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಆಹಾರ ನೀಡಿ ಮಲಗಲು ಶುಚಿಯಾದ ಸ್ಥಳ ತೋರಿದನು. ಅಲ್ಲಿ ಒಂದು ಮಾಡ, ಅಂದರೆ ಪಡತಾಳ ಇತ್ತು. ಅದರ ಹತ್ತಿರ ಮಲಗಿಕೊಂಡೆನು. ನಾನು ಗಾಢನಿದ್ರೆಯಲ್ಲಿ ಇದ್ದಾಗ ಆ ಮನುಷ್ಯನು ಗೋಡೆಯನ್ನೊಡೆದು ಒಳಗೆ ಬಂದನು. ನನ್ನ ಕಿಸೆ ಕತ್ತರಿಸಿ ಹಣವನ್ನು ತೆಗೆದುಕೊಂಡು ಹೋದನು. ಬೆಳಿಗ್ಗೆ ಎಚ್ಚರವಾಗಿ ನಾನು ನೋಡಿದಾಗ ನನ್ನ 30,000 ರೂಪಾಯಿಗಳು ಕಳವಾಗಿದ್ದವು. ಇದರಿಂದ ಬಹಳವಾಗಿ ದುಃಖಿಸಿದೆನು. ಅನ್ನ ಆಹಾರಗಳನ್ನು ತ್ಯಜಿಸಿ 15 ದಿನ ಅದನ್ನೇ ಕುರಿತು ಚಿಂತಿಸಿದೆನು. ಅಷ್ಟರಲ್ಲಿ ಫಕೀರನೊಬ್ಬನು ಬಂದು ನನ್ನ ದುಃಖಕ್ಕೆ ಕಾರಣವೇನೆಂದು ಕೇಳಿದನು. ಎಲ್ಲ ವಿಚಾರವನ್ನು ಅವನಿಗೆ ತಿಳಿಸಿದೆನು. ಆಗ ಅವನು, ನೀನು ನನ್ನ ಮಾತಿನ ಪ್ರಕಾರ ನಡೆದರೆ ನಿನ್ನ ಹಣ ನಿನಗೆ ಪುನಃ ದೊರಕುವುದು. ನೀನೊಬ್ಬ ಫಕೀರನ ಕಡೆಗೆ ಹೋಗು, ಅವನ ಗುರುತನ್ನು ಹೇಳುತ್ತೇನೆ, ಅವನಲ್ಲಿ ಸಂಪೂರ್ಣ ಶರಣಾಗತನಾಗು ಎಂದನು. ಅವನು ಹೇಳಿದಂತೆ ನಾನು ನಡೆದುಕೊಂಡೆನು. ನನ್ನ ಹಣವು ಸಿಕ್ಕಿತು. ನಂತರ ಆ ಮನೆಯನ್ನು ಬಿಟ್ಟು ಸಮುದ್ರದ ದಡಕ್ಕೆ ಬಂದು ನೋಡಿದೆನು. ಹಡಗಿನೊಳಗೆ ಹೋಗಲು ಸಾಧ್ಯವಾಗಲಿಲ್ಲ, ದಟ್ಟಣೆ ಹೆಚ್ಚಾಗಿತ್ತು. ಅಪರಿಚಿತ ಸಿಪಾಯಿ ಒಬ್ಬನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದರಿಂದ ಹಡಗಿನಲ್ಲಿ ಸ್ಥಳ ದೊರಕಿತು. ಇನ್ನೊಂದು ಊರನ್ನು ತಲುಪಿ ಅಲ್ಲಿಂದ ರೈಲಿನಲ್ಲಿ ಬಂದು ಮಸೀದಿ ಮಾಯಿಯನ್ನು ಸೇರಿದ್ದೇನೆ ಎಂದರು. ಕತೆ ಮುಗಿಸಿ ಬಾಬಾ ಅವರು ಅತಿಥಿಗಳಿಗೆ ಊಟ ಉಪಚಾರದ ಅಣಿ ಮಾಡಲು ಶ್ಯಾಮ ಅವರಿಗೆ ಹೇಳಿದರು. ಶ್ಯಾಮ ಅವರು ಅವರಿಬ್ಬರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿದರು. ಆಗ ಶ್ಯಾಮ ಅವರು, ಬಾಬಾ ಅವರ ಕತೆ ಬಹಳ ಗೂಢವಾಗಿತ್ತು. ಬಾಬಾ ಎಂದೂ ಸಮುದ್ರಕ್ಕೆ ಹೋಗಿಯೇ ಇಲ್ಲ. 30,000 ರೂಪಾಯಿ ಅವರಲ್ಲಿ ಇರಲೇ ಇಲ್ಲ. ಅವರು ಪ್ರಯಾಣ ಮಾಡಿಯೂ ಇಲ್ಲ, ಹಣವನ್ನು ಕಳೆದುಕೊಂಡೂ ಇಲ್ಲ ಎಂದು ಹೇಳಿ ಅವರ ಮಾತಿನ ಅರ್ಥ ತಿಳಿಯಿತೇ ಎಂದು ಪ್ರಶ್ನಿಸಿದರು. ಆಗ ಅವರಿಬ್ಬರು ಮನ ಕರಗಿ ಕಣ್ಣೀರು ಸುರಿಸಿದರು. ಇಬ್ಬರು ಗದ್ಗದ ಕಂಠದಿಂದ, ಬಾಬಾ ಅವರು ಅಂತರ್ಯಾಮಿಗಳು, ಬಾಬಾ ಪರಬ್ರಹ್ಮರು, ಅವರು ಹೇಳಿದುದೆಲ್ಲವೂ ನಮ್ಮ ಬಗ್ಗೆಯೇ, ಅದೆಲ್ಲವೂ ನಮಗೆ ಸಂಬಂಧಿಸಿದುದ್ದೇ ಆಗಿದೆ, ಇದು ಅವರಿಗೆ ಹೇಗೆ ತಿಳಿಯುತ್ತೆಂಬುದೇ ಪರಮಾಶ್ಚರ್ಯದ ಸಂಗತಿ, ಭೋಜನದ ನಂತರ ವಿಚಾರವನ್ನು ತಿಳಿಸುವೆವು ಎಂದರು.
ಭೋಜನವಾದ ನಂತರ ತಾಂಬೂಲ ತಿನ್ನುತ್ತಾ ಅವರು ತಮ್ಮ ಕತೆಗಳನ್ನು ಹೇಳಲಾರಂಭಿಸಿದರು. ಒಬ್ಬನು, ಸಮುದ್ರ ಪಟ್ಟಿಯ ಮೇಲೆ ನನ್ನ ಊರು ಘಟ್ಟದ ಮೇಲೆ ಇದೆ. ನಾನು ನೌಕರಿ ಹುಡುಕಲು ಗೋವಾಕ್ಕೆ ಹೋದೆ. ನನಗೆ ಕೆಲಸ ಸಿಕ್ಕರೆ ಸಾಕೆಂದು ಶ್ರೀ ದತ್ತಾತ್ರೇಯ ದೇವರಿಗೆ ಹರಕೆ ಹೊತ್ತೆ. ಮೊದಲನೇ ತಿಂಗಳ ಸಂಬಳವನ್ನು ಅವನಿಗೆ ಅರ್ಪಿಸುವುದಾಗಿ ಬೇಡಿಕೊಂಡಿದ್ದೆ. ದೇವರ ದಯೆಯಿಂದ ನನಗೆ ಉದ್ಯೋಗ ದೊರಕಿತು. ಈಗ ಬಾಬಾ ಅವರು ಹೇಳಿದಂತೆ ನನಗೆ ಬಡ್ತಿಗಳೂ ದೊರಕಿದವು. ನಾನು ನನ್ನ ಹರಕೆಯನ್ನು ಮರೆತೆ. ಆದರೆ ಬಾಬಾ ಅವರು ಈ ರೀತಿ ಅದನ್ನು ನನಗೆ ಜ್ಞಾಪಿಸಿ ನನ್ನಿಂದ 15 ರೂಪಾಯಿ ಕೇಳಿದ್ದಾರೆ. ನಾನು ಕೊಟ್ಟಿರುವುದು ದಕ್ಷಿಣೆಯನ್ನಲ್ಲ, ಹಳೆಯ ಋಣವನ್ನು, ನನ್ನ ಹರಕೆಯನ್ನು ತೀರಿಸಿದ್ದೇನೆ ಎಂದನು. ಫಕೀರನ ಸಲಹೆ. ಬಾಬಾ ಎಂದೂ ಹಣವನ್ನು ಬೇಡುತ್ತಿರಲಿಲ್ಲ ಮತ್ತು ತಮ್ಮ ಭಕ್ತರನ್ನು ಹಣ ಬೇಡಲು ಬಿಡುತ್ತಿರಲಿಲ್ಲ. ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಅಪಾಯಕರವೆಂದು ತಿಳಿದು ಅವರು ಭಕ್ತರನ್ನು ಬಂಧನದಲ್ಲಿ ಸಿಲುಕಿಸಲು ಆಸ್ಪದ ಕೊಡುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಭಗತ ಮಾಳಸಾಪತಿಯವರ ಅನುಭವವನ್ನು ನೋಡೋಣ. ಭಗತ ಮಾಳಸಾಪತಿಯವರು ಕಡುಬಡವರಾಗಿದ್ದರು. ಬಾಬಾ ಅವರು ಅವರಿಗೆ ಹಣ ಕೂಡಿಡಲು ಆಸ್ಪದ ನೀಡಲಿಲ್ಲ. ದಕ್ಷಿಣೆಯಿಂದ ಬಂದ ಹಣದಲ್ಲಿ ಅವರಿಗೆ ಏನೂ ಬಾಬಾ ಕೊಡುತ್ತಿರಲಿಲ್ಲ. ಒಂದು ಸಾರಿ ವ್ಯಾಪಾರಿಯೊಬ್ಬನು ಬಂದು ಬಾಬಾ ಅವರಿಗೆ ಮಾಳಸಾಪತಿಗೆ ಕೊಡಲು ಅಪಾರ ಹಣವನ್ನು ಕೊಟ್ಟನು. ಆದರೆ ಮಾಳಸಾಪತಿಯವರು ಅದನ್ನು ತೆಗೆದುಕೊಳ್ಳಲು ಬಾಬಾ ಸಮ್ಮತಿಸಲಿಲ್ಲ. ಅನಂತರ ಎರಡನೆಯವನು, ನಮ್ಮ ಅಡಿಗೆಯವನು ನನ್ನಲ್ಲಿ 35 ವರ್ಷಗಳಿಂದ ಬಹಳ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದನು. ದುರದೃಷ್ಟವಶಾತ್ ಅವನು ದುರ್ಮಾರ್ಗ ಪ್ರವರ್ತಕನಾಗಿ ಒಂದು ದಿನ ನನ್ನ ಎಲ್ಲ ಹಣವನ್ನು ದೋಚಿಕೊಂಡು ಹೋದನು. ನಾನು ರಾತ್ರಿ ಮಲಗಿದಾಗ ಹೇಗೋ ಬಂದು ನಾನು ಗಳಿಸಿದ 30,000 ರೂಪಾಯಿಗಳನ್ನು ಅಪಹರಿಸಿದನು. ಬಾಬಾ ಅವರು ಅಷ್ಟು ಹಣ ಎಂದು ಸರಿಯಾಗಿ ಹೇಳಿದ್ದಾರೆ. ಅದು ಹೇಗೆ ಅವರಿಗೆ ತಿಳಿಯಿತೋ ನಾನರಿಯೇ. ನಾನು ಹಗಲಿರುಳು ವ್ಯಥೆ ಪಡುತ್ತಾ ಕುಳಿತಿದ್ದೆ. ವಿಚಾರಣೆಯಿಂದ ಪ್ರಯೋಜನವಾಗಲಿಲ್ಲ. ಹೀಗೆಯೇ 15 ದಿನ ಕಳೆದವು. ಒಂದು ದಿನ ನನ್ನ ಮನೆ ಅಂಗಳದಲ್ಲಿ ನಾನು ಯೋಚಿಸುತ್ತಾ ಕುಳಿತಿದ್ದೆ. ಆಗ ಒಬ್ಬ ಫಕೀರನ್ನು ಬಂದು ನನ್ನ ವ್ಯಾಕುಲತೆಯ ಕಾರಣವನ್ನು ಕೇಳಿದನು. ನಡೆದುದೆಲ್ಲವನ್ನೂ ಅವನಿಗೆ ಹೇಳಿದೆನು. ಆಗ ಅವನು, ಶಿರಡಿಯಲ್ಲಿ ಸಾಯಿಬಾಬಾ ಎಂಬ ಮಹಾತ್ಮರಿದ್ದಾರೆ, ಅವರಿಗೆ ಹರಕೆ ಹೊತ್ತು ನೀನು ಅತಿ ಹೆಚ್ಚಾಗಿ ಪ್ರೀತಿಸುವ ಆಹಾರವನ್ನು ಅವರ ದರ್ಶನ ಪಡೆಯುವ ತನಕ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡು ಎಂದು ಹೇಳಿದನು. ನಾನು ಅವನು ಹೇಳಿದಂತೆ ಹರಕೆ ಹೊತ್ತು, ಬಾಬಾ, ನನ್ನ ಕಳೆದು ಹೋದ ಮಾಲು ಸಿಗದ ಹೊರತು ಮತ್ತು ನಿಮ್ಮ ದರ್ಶನ ಪಡೆಯದ ಹೊರತು ನಾನು ಅನ್ನ ಸೇವಿಸುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಂಡೆನು. ಇದಾದ ನಂತರ 15 ದಿನ ಕಳೆದವು. ಆಗ ಓಡಿ ಹೋದ ಅಡಿಗೆಯವನು ಪುನಃ ನನ್ನ ಕಡೆಗೆ ಬಂದು ನನ್ನ ಹಣವನ್ನು ಹಿಂತಿರುಗಿಸಿದನು. ನಾನು ತಲೆಕೆಟ್ಟು ಈ ರೀತಿ ವರ್ತಿಸಿದೆ. ನಾನು ನಿಮ್ಮ ಪಾದಗಳಿಗೆ ಎರಗುತ್ತೇನೆ, ಕ್ಷಮಿಸಿ ಎಂದನು. ಈ ಹಿಂದೆ ನನ್ನನ್ನು ಸಂಧಿಸಿದ ಫಕೀರನು ಪುನಃ ನನಗೆ ಕಾಣಲೇ ಇಲ್ಲ. ಅವನ ದರ್ಶನಕ್ಕೆ ತವಕ ಪಡುತ್ತಿದ್ದೆ. ಬಹಳ ದೂರದಿಂದ ನನಗೆ ಸಹಾಯ ಮಾಡಲು ಬಂದ ಫಕೀರನೇ ಬಾಬಾ ಅವರೆಂದು ಊಹಿಸಲು ಸಂದೇಹವಿಲ್ಲ. ನನ್ನನ್ನು ನೋಡಿ ನನ್ನ ಕಳೆದು ಹೋದ ದ್ರವ್ಯವನ್ನು ಮರಳಿ ಕೊಡಿಸಲು ಯತ್ನಿಸಿದ ಬಾಬಾ ಅವರು ನನ್ನ 35 ರೂಪಾಯಿಗಳಿಗೆ ಆಸೆ ಪಡುತ್ತಾರೆಯೇ? ಎಂದಿಗೂ ಇಲ್ಲ. ಹೀಗೆ ಯಾರಿಂದಲೂ ಏನೂ ಅಪೇಕ್ಷಿಸದೆ ನಮ್ಮನ್ನು ಧಾರ್ಮಿಕ ಪಥದ ಕಡೆಗೆ ಸಾಗಿಸಲು ಬಾಬಾ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ. ಕಳೆದು ಹೋದ ಧನವೆಲ್ಲ ಮರಳಿ ದೊರೆತು ನನಗೆ ಪರಮಾನಂದವಾಯಿತು. ಈ ರೀತಿ ಆನಂದದ ಉನ್ಮಾದದಲ್ಲಿ ಹರಕೆಯನ್ನು ಮರೆತೆ. ಮುಂದೆ ಒಂದು ದಿನ ನಾನು ಕೋಲಾಬದಲ್ಲಿ ವಿಶ್ರಮಿಸುತ್ತಿದ್ದಾಗ ಬಾಬಾ ಅವರನ್ನು ಕನಸಿನಲ್ಲಿ ಕಂಡೆ. ಆಗ ನಾನು ಶಿರಡಿಗೆ ಹೋಗಬೇಕೆಂಬುದು ನೆನಪಾಯಿತು. ಗೋವಾಕ್ಕೆ ಹೋಗಿ ಅಲ್ಲಿಂದ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದೆ. ಮುಂಬಯಿಗೆ ಹೋಗುವ ಹಡಗನ್ನು ಹತ್ತಲು ಬಂದರಿಗೆ ಹೋದೆ. ಸ್ಥಳವಿರಲಿಲ್ಲ, ಎಲ್ಲ ಸ್ಥಳ ಭರ್ತಿಯಾಗಿತ್ತು. ಅಪರಿಚಿತನಾದ ಜವಾನನೊಬ್ಬನ ಮಧ್ಯಸ್ಥಿಕೆಯಿಂದ ನನಗೆ ಅದರಲ್ಲಿ ಸ್ಥಳ ದೊರಕಿತು. ಮುಂಬಯಿಗೆ ಬಂದಿಳಿದೆ. ಅಲ್ಲಿಂದ ರೈಲಿನಲ್ಲಿ ಇಲ್ಲಿಗೆ ಬಂದೆ. ಬಾಬಾ ಅವರು ಸರ್ವಜ್ಞರೆಂಬುದು ಖಚಿತವಾದದು. ನಾವು ಯಾರು, ನಮ್ಮ ಮನೆ ಎಲ್ಲಿದೆ ಎಲ್ಲವೂ ಅವರಿಗೆ ತಿಳಿದಿದೆ. ನನ್ನ ಕಳೆದು ಹೋದ ದ್ರವ್ಯ ಪುನಃ ದೊರಕಿದುದು ನನ್ನ ಭಾಗ್ಯವೇ ಸರಿ. ಅನೇಕ ವರ್ಷಗಳಿಂದ ಬಾಬಾ ನಿಮ್ಮೊಡನೆಯೇ ಇದ್ದು ತಮ್ಮ ಮಾತುಕತೆಗಳಿಂದ ನಿಮ್ಮನ್ನು ಆನಂದ ಪಡಿಸುತ್ತಾ ಇದ್ದಾರೆ. ಆದುದರಿಂದ ನೀವೇ ಧನ್ಯರು.
ಬಾಬಾ ಅವರನ್ನು ಶಿರಡಿಗೆ ಎಳೆದು ತಂದ ನಿಮ್ಮ ಪುಣ್ಯ ಫಲ ಅಗಾಧವಾದುದು. ಸಾಯಿಯೇ ನಮ್ಮ ದತ್ತ ನನಗೆ ನನ್ನ ಮರೆತ ಹರಕೆಯನ್ನು ಜ್ಞಾಪಿಸಿದರು. ಹಡಗಿನಲ್ಲಿ ಸ್ಥಳ ದೊರಕಿಸಿ ಇಲ್ಲಿಗೆ ನನ್ನನ್ನು ಬರಮಾಡಿಕೊಂಡಿದ್ದಾರೆ. ಇದು ಅವರ ಸರ್ವಜ್ಞತೆಯ ಮತ್ತು ಸರ್ವಶಕ್ತಿಯ ದೃಷ್ಟಾಂತವಲ್ಲವೇ ಎಂದನು. ಶ್ರೀ ಫಲದಿಂದ ಸಂತತಿ. ಸೊಲ್ಲಾಪುರದ ಸಖಾರಾಮ ಅವರ ಪತ್ನಿಗೆ 27 ವರ್ಷಗಳಿಂದಲೂ ಸಂತಾನ ಇರಲಿಲ್ಲ. ಕಂಡ ದೇವರಿಗೆಲ್ಲ ಕೈಮುಗಿದು ಹರಕೆ ಹೊತ್ತು ನಿರಾಶರಾಗಿದ್ದರು. ಕೊನೆಯ ಪ್ರಯತ್ನವೆಂದು ತಮ್ಮ ಮಲಮಗನಾದ ವಿಶ್ವನಾಥನೊಡನೆ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡುತ್ತಾ 2 ತಿಂಗಳು ಕಳೆದರು. ಅವರು ಮಸೀದಿಗೆ ಹೋದಾಗಲೆಲ್ಲ ಭಕ್ತ ಕೋಟಿಯು ಬಾಬಾ ಅವರನ್ನು ಮುತ್ತಿರುವುದನ್ನು ನೋಡುತ್ತಿದ್ದರು. ಅವರಿಗೆ ಬಾಬಾ ಅವರೊಬ್ಬರೇ ಇರುವಾಗ ಸಂಧಿಸಿ ತಮ್ಮ ಬಯಕೆಯನ್ನು ಅವರಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ಪಡೆಯಬೇಕೆಂದು ಇಚ್ಛಿಸಿದರು. ಆದರೆ ಇಂತಹ ಸಂದರ್ಭ ಬಹುಕಾಲದವರೆಗೆ ದೊರಕಲೇ ಇಲ್ಲ. ಕೊನೆಗೆ ತಮ್ಮ ಪರವಾಗಿ ಬಾಬಾ ಅವರ ಜೊತೆಗೆ ಮಾತನಾಡಬೇಕೆಂದು ಅವರು ಶ್ಯಾಮ ಅವರಿಗೆ ವಿನಂತಿಸಿಕೊಂಡರು. ಆಗ ಶ್ಯಾಮ ಅವರು, ಬಾಬಾ ಅವರ ದರ್ಬಾರು ಎಲ್ಲರಿಗೂ ತೆರೆದಿದೆ, ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತೇನೆಂದು ಹೇಳಿ ನಿಮಗೆ ದೇವರು ಆಶೀರ್ವದಿಸಲಿ ಎಂದರು. ಮತ್ತು ಬಾಬಾ ಅವರ ಊಟದ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿ ತೆಗೆದುಕೊಂಡು ಮಸೀದಿಗೆ ಬನ್ನಿ, ನಾನು ನಿಮಗೆ ಸಂಜ್ಞೆ ಮಾಡಿದ ಕೂಡಲೇ ನೀವು ಒಳಗೆ ಬರಬೇಕು ಎಂದು ಶ್ರೀಮತಿ ಔರಂಗಾಬಾದಕರರಿಗೆ ಹೇಳಿದರು. ಮುಂದೆ ಒಂದು ದಿನ ಬಾಬಾ ಊಟ ಮಾಡಿದ ನಂತರ ಬಾಬಾ ತಮ್ಮ ಕೈ ತೊಳೆದುಕೊಳ್ಳುವಾಗ ಶ್ಯಾಮ ನೀರು ಹಾಕುತ್ತಿದ್ದರು. ಆಗ ಬಾಬಾ ಶ್ಯಾಮ ಅವರ ಕೆನ್ನೆ ಚಿವುಟಿದರು. ಶ್ಯಾಮ ಅವರು ಕೋಪಗೊಂಡು, ಬಾಬಾ ಈ ರೀತಿ ಚಿವುಟುವುದು ನಿಮಗೆ ತರವೇ? ಹೀಗೆ ಹಿಂಸಿಸುವ ದೇವರು ನಮಗೆ ಬೇಡ. ನಾವೇನು ನಿಮ್ಮ ಸೇವಕರೇ? ಆತ್ಮೀಯತೆಯ ಫಲ ಇದೇ ಏನು ಎಂದರು. ಅದಕ್ಕೆ ಬಾಬಾ, ಶ್ಯಾಮ ಈ ಹಿಂದಿನ 72 ಜನ್ಮಗಳಿಂದಲೂ ನೀನು ನನ್ನೊಡನೆಯೇ ಇರುತ್ತಿ. ಇದಕ್ಕೆ ಮುಂಚೆ ನಿನ್ನನ್ನು ಎಂದಾದರೂ ಚಿವುಟಿದ್ದೇನೆ? ಈಗ ಸುಮ್ಮನೆ ಮುಟ್ಟಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ಎಂದರು. ನಂತರ ಶ್ಯಾಮ ಅವರು, ನಮಗೆ ಯಾವಾಗಲೂ ಮುದ್ದುಗಳನ್ನು ಕೊಡುತ್ತಾ ಸಿಹಿಯನ್ನು ತಿನ್ನಿಸುವ ದೇವರು ಮಾತ್ರ ಬೇಕು. ನಿಮ್ಮಿಂದ ನಮಗೆ ಸುಖ, ಸ್ವರ್ಗಲೋಕದ ವಿಮಾನ ಅಥವಾ ಇನ್ನಿತರ ಮರ್ಯಾದೆಗಳು ಬೇಕಿಲ್ಲ. ನಿಮ್ಮ ಚರಣಗಳಲ್ಲಿ ನಮ್ಮ ದೃಢ ನಂಬಿಕೆಯು ಸದಾ ಜಾಗೃತವಿರಲಿ, ಅಷ್ಟೇ ಸಾಕು ಎನ್ನಲು ಬಾಬಾ ಅವರು, ಅದಕ್ಕೋಸ್ಕರವೇ ನಾನು ಇಲ್ಲಿ ಬಂದಿರುವುದು. ನಾನು ನಿನಗೆ ಆಹಾರ ಕೊಟ್ಟು ರಕ್ಷಿಸಿದ್ದೇನೆ, ನಿನ್ನಲ್ಲಿ ನನಗೆ ಪ್ರೀತಿ ಮಮತೆ ಇದೆ ಎಂದರು. ಕೈ ತೊಳೆದುಕೊಂಡ ಮೇಲೆ ಬಾಬಾ ತಮ್ಮ ಆಸನದ ಮೇಲೆ ಕುಳಿತರು. ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರ ಅವರನ್ನು ಕರೆದರು. ಅವರು ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿಯನ್ನು ಬಾಬಾ ಅವರಿಗೆ ನಿವೇದಿಸಿದರು. ಬಾಬಾ ಅವರು ಆ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದರು. ಅದರ ತಿರುಳು ಅಲ್ಲಾಡುತ್ತಿತ್ತು. ಆಗ ಅವರು, ನೋಡು ಶ್ಯಾಮ, ಇದರ ತಿರುಳು ಅಲ್ಲಾಡುತ್ತಿದೆ, ಅದೇನು ಸೂಚಿಸುತ್ತದೆ ಎಂದು ಕೇಳಲು ಶ್ಯಾಮ, ಅದರಂತೆಯೇ ತನ್ನ ಗರ್ಭದಲ್ಲಿ ಶಿಶುವು ಹೊರಳಾಡಲಿ ಎಂದು ಈ ಮಹಿಳೆಯು ಪ್ರಾರ್ಥಿಸುತ್ತಿದ್ದಾಳೆ, ಆಶೀರ್ವದಿಸಿರಿ, ಆ ತೆಂಗಿನಕಾಯಿಯನ್ನು ಕೊಡಿ ಎಂದರು. ಬಾಬಾ, ತೆಂಗಿನಕಾಯಿ ಸಂತತಿ ದೊರಕಿಸುತ್ತದೆಯೇ? ನೀವೆಂತಹ ಮೂಢರು. ಶ್ಯಾಮ, ನಿಮ್ಮ ನುಡಿಯೇ ನಿಮ್ಮ ಆಶೀರ್ವಾದ, ಅದು ಸಂತಾನ ನೀಡುವುದೆಂದು ನನಗೆ ಗೊತ್ತಿದೆ. ಸುಮ್ಮನೆ ನನ್ನೊಡನೆ ವಾದ ಮಾಡುತ್ತಿದ್ದೀರಿ, ವಿನಃ ಆಶೀರ್ವದಿಸುತ್ತಿಲ್ಲ. ಸ್ವಲ್ಪ ಹೊತ್ತು ಈ ರೀತಿ ಸಂಭಾಷಣೆ ನಡೆಯಿತು. ಬಾಬಾ ಅವರು ತೆಂಗಿನಕಾಯಿಯನ್ನು ಶ್ರೀಮತಿ ಔರಂಗಾಬಾದಕರ ಅವರಿಗೆ ಆಶೀರ್ವಾದವಾಗಿ ಕೊಡಬೇಕೆಂದು ಕೇಳುತ್ತಲೇ ಇದ್ದರು. ಕಟ್ಟ ಕಡೆಗೆ ಬಾಬಾ ಸೋತು ಅವಳಿಗೆ ಸಂತತಿ ಲಭಿಸುತ್ತದೆ ಎಂದರು. ಶ್ಯಾಮ, ಯಾವಾಗ? ಬಾಬಾ, ಇನ್ನೂ 12 ತಿಂಗಳೊಳಗೆ. ಅನಂತರ ತೆಂಗಿನಕಾಯಿಯನ್ನು ಒಡೆಯಲಾಯಿತು. ಒಂದು ಭಾಗವನ್ನು ಬಾಬಾ ಅವರಿಗೆ ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ಶ್ರೀಮತಿಯವರಿಗೆ ಕೊಡಲಾಯಿತು. ಆಗ ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರ ಕಡೆಗೆ ತಿರುಗಿ, ತಾಯಿ, ನನ್ನ ಮಾತಿಗೆ ನೀವೇ ಸಾಕ್ಷಿ. ಇಂದಿನಿಂದ 12 ತಿಂಗಳೊಳಗೆ ನಿಮಗೆ ಸಂತಾನ ಪ್ರಾಪ್ತಿಯಾಗದಿದ್ದರೆ ಈ ದೇವರ ತಲೆಯ ಮೇಲೆ ತೆಂಗಿನಕಾಯಿ ಒಡೆದು ಅವನನ್ನು ಮಸೀದಿಯಿಂದ ಓಡಿಸುತ್ತೇನೆ. ಇದಕ್ಕೆ ತಪ್ಪಿದರೆ ನಾನು ಮಾಧವನಲ್ಲ, ನಾನು ಹೇಳಿರುವುದನ್ನು ಶೀಘ್ರದಲ್ಲಿಯೇ ಮನಗಾಣುವಿರಿ ಎಂದರು. 1 ವರ್ಷದೊಳಗೆ ಶ್ರೀಮತಿ ಔರಂಗಾಬಾದಕರ ಅವರಿಗೆ
ಪುತ್ರ ಸಂತಾನವಾಯಿತು. ಐದನೆಯ ತಿಂಗಳಲ್ಲಿ ತಾಯಿ ಮಕ್ಕಳಿಬ್ಬರು ಪತಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಈ ಹಣವನ್ನು ಬಾಬಾ ಅವರ ಕುದುರೆ ಶ್ಯಾಮಕರ್ಣನಿಗೆ ವಸತಿ ಸ್ಥಾನ ಕಟ್ಟಲು ಉಪಯೋಗಿಸಲಾಯಿತು. ಓಂ ಶ್ರೀ ಸಾಯಿ ಪ್ರಣಾಮಾ.